ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್. ಇದು ನನ್ನ ಕನ್ನಡ ಟೆಕ್ನಿಕಲ್ ಸಪೋರ್ಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಇದೆಲ್ಲ ಅದು ಹೇಗೆ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಮಾಡೋದು, ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವ್ದೊಂದು ವಿಡಿಯೋ ಮಾಡ್ತಾ ಇರ್ತೀವಿ ಅದು ನಿಮಗೆ ತುಂಬ ಇಷ್ಟ ಆಗಿತ್ತು ಯೂಟ್ಯೂಬಲ್ಲಿ, ಅದನ್ನು ನಿಮಗೆ ಡೌನ್ಲೋಡ್ ಮಾಡಬೇಕು ಇಲ್ಲ ಸೇವ್ ಮಾಡ್ಕೋಬೇಕು, ನಿಮ್ಮ ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ನೀವು ಅದನ್ನು ಹಾಕಬೇಕು ಅಂದರೆ ನೀವು ಅದು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಡೌನ್ಲೋಡ್ ಮಾಡಿದ್ರೆ ನೀವು ಅದನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕೋದಿಲ್ಲ, ಇಲ್ಲ ಯಾರಿಗಾರು ಸೇವ್ ಮಾಡೋಕ್ಕಾಗಲ್ಲ. ಹೇಗೆ ಅದನ್ನು ಡೌನ್ಲೋಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಇಲ್ಲಾಂದರೆ ನಿಮಗೆ ಒಂದಿಷ್ಟು ಇದು ನೀಟಾಗಿ ಅರ್ಥ ಆಗೋಲ್ಲ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೀವು ನಿಮ್ಮ ಒಂದು ಯೂಟ್ಯೂಬ್ ಲೈಬ್ರರಿ ಇದೆಯಲ್ಲ ಅಲ್ಲಿಗೆ ಹೋಗಿ. ಹೋಗಾದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಚಾನಲ್ ಐಕಾನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ತುಂಬ ಆಪ್ಷನ್ ತೋರಿಸುತ್ತೆ, ಅದರಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಿಲ್ಲ, ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ ಹೋದ್ಮೇಲೆ ಇಲ್ಲೂ ನಿಮಗೆ ತುಂಬ ಥರದ ಆಪ್ಷನ್ ತೋರಿಸಿದ್ರಲ್ಲಿ ನಿಮಗೆ ಫಿಫ್ತ್ ಒಂದು ಡೌನ್ಲೋಡ್ಸ್ ಅಂತ ಆಪ್ಷನ್ ತೋರಿಸಿದ್ರೆ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಕ್ವಾಲಿಟಿ ಕೇಳುತ್ತೆ. ಡೌನ್ಲೋಡ್ ಕ್ವಾಲಿಟಿ ಇದೆ, ಅದನ್ನು ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಸೆಟ್ ಮಾಡ್ಕೊಳ್ಳಿ. ನನ್ನ ಜೊತೆಗೆ ಇಲ್ಲಿ ಮೀಡಿಯಮ್ನ ಸೆಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಡೌನ್ಲೋಡ್ ಓವರ್ ವೈಫೈ ಓನ್ಲಿ ಅನ್ನೋದಿದೆಯಲ್ಲ, ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಿದ್ರೆ ನಿಮಗೆ ಒಂದು ನೀವು ಬರೀ ನಿಮ್ಮ ಒಂದು ವೈಫೈ ಆನ್ ಆದಾಗ ಮಾತ್ರ ನಿಮಗೆ ಒಂದು ವಿಡಿಯೋ ಡೌನ್ಲೋಡ್ ಇಲ್ಲ, ಡೌನ್ಲೋಡ್ ಆಗಲ್ಲ. ಅದನ್ನು ಆಫ್ ಮಾಡ್ಕೊಳ್ಳಿ. ನಾನು ಇವಾಗ ಆಫ್ ಮಾಡಿದ್ದೀನಿ. ನಿಮಗೆ ಇಲ್ಲಿ ಫೋರ್ತ್ ಆಪ್ಷನ್ ಯೂಸ್ ಎಸ್ ಟಿ ಕಾರ್ಡ್ ಅಂತ ಇದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಏನಕ್ಕಂದರೆ ನೀವು ಒಂದು ಎಸ್ ಟಿ ಕಾರ್ಡ್ ಏನಾದರೂ ಹಾಕಿದರೆ ಆ ಎಸ್ ಟಿ ಕಾರ್ಡ್ಗೆ ನಿಮ್ಮ ಯಾವ್ದಾರ ವೀಡಿಯೋ ನೀವು ಡೌನ್ಲೋಡ್ ಮಾಡಿದರೆ ಅದು ಡೈರೆಕ್ಟಾಗಿ ಅಲ್ಲಿ ಹೋಗಿ ನಿಮ್ಮ ಎಸ್ ಟಿ ಕಾರ್ಡ್ಗೆ ಸೇವ್ ಆಗುತ್ತೆ, ಅಂದರೆ ನಿಮ್ಮ ಗ್ಯಾಲರಿಗೆ ಅದು ಡೈರೆಕ್ಟಾಗಿ ಹೋಗಿ ಸೇವ್ ಆಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಅದು ಡೌನ್ಲೋಡ್ ಮಾಡೋದು. ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮುಗಿಸಿ ನೀವು ನಿಮಗೆ ಯಾವ್ದಾರ ವೀಡಿಯೋನ ನೀವು ಡೌನ್ಲೋಡ್ ಮಾಡ್ಬೋದು. ನೀವು ಸದ್ಯಕ್ಕೆ ನಿಮಗೆ ಒಂದು ವಿಕ್ರಾಂತ್ ರೋಣದು ಟ್ರೈಲರ್ನ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನಿಮಗೆ ಇಲ್ಲ ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸ್ತಾ ಇದೆ ನೋಡಿ. ಈ ಡೌನ್ಲೋಡ್ ವಿಡಿಯೋನ ಈಗ ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸಿಲ್ಲ, ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಡೌನ್ಲೋಡ್ ಕೊಡಿ. ಪೂರ್ತಿ ಡೌನ್ಲೋಡ್ ಆಗಂತ ವೇಟ್ ಮಾಡಬೇಕಾಗುತ್ತೆ. ನೀವು ನೋಡಿ, ಇಲ್ಲಿ ನಮ್ಮ ಒಂದು ವಿಡಿಯೋ ಇವಾಗ ಡೌನ್ಲೋಡ್ ಆಗಿದೆ. ನೀವು ಇಲ್ಲಿ ಇದನ್ನು ಒಂದ್ಸತಿ ರೀಫ್ರೆಶ್ ಮಾಡ್ಕೊಳ್ಳಿ. ರೀಫ್ರೆಶ್ ಮಾಡ್ಕೊಂಡಾದ್ಮೇಲೆ ತಿರ್ಗಿ ಒಂದ್ಸತಿ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಯೂಸ್ ಎಸ್ ಟಿ ಕಾರ್ಡ್ ಇದೆಲ್ಲ ಅದನ್ನು ಒಂದ್ಸತಿ ಆಫ್ ಮಾಡ್ಕೊಂಡು ತಿರ್ಗಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದನ್ನು ಮಿನಿಮೈಸ್ ಮಾಡಿ, ಅಂದರೆ ಆಫ್ ಮಾಡಿಬಿಡಿ. ಆಫ್ ಮಾಡಿ ನಿಮ್ಮ ಒಂದು ಗ್ಯಾಲರಿ ಇಲ್ಲ ನಿಮ್ಮ ವೀಡಿಯೋಸ್ ಸೆಕ್ಷನ್ ಇದೆ ಅದ್ರ ಮೇಲೆ ಹೋಗಿ. ಅಲ್ಲಿಗೆ ಹೋಗಿ ನೀವು ನೋಡ್ಬೋದು ನಿಮ್ಮ ಒಂದು ವಿಡಿಯೋ ಇರುತ್ತಲ್ಲ ಅದು ನಿಮಗೆ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ನೋಡಿ, ವಿಕ್ರಾಂತ್ ರೋಣ ಮೂವಿ ಇದೆಲ್ಲ ಪೂರ್ತಿ ಅದು ನಿಮ್ಮ ಒಂದು ನಾವು ಯಾವ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಮಾಡಿದ್ವಿ ಆ ಕ್ವಾಲಿಟಿಲಿ ನಿಮ್ಮ ಒಂದು ಗ್ಯಾಲರಿಗೆ ಅದು ಸೇವ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನಿಮ್ಮ ಒಂದು ವಿಡಿಯೋನ ನೀವು ಆರಾಮಾಗಿ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಬೋದು. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್